ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅವಧಿಗೆ ಮುನ್ನ ಹುಟ್ಟುವ ಮಗುವಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮವರೆಗೆ ತಲುಪಿಸುವಂತಹ ಪ್ರಯತ್ನ ನಮ್ಮದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಡಾಕ್ಟರ್ ನಿರಂಜನ್ ಅವರಿಂದ ಪಡೆಯೋಣ. ನಿರಂಜನ್ ಅವರೇ, ಇವಾಗ ನೀವು ಈಗಾಗಲೇ ಹೇಳ್ತಿದ್ರೆ ಹಲವಾರು ಸಮಸ್ಯೆಗಳು ಕಾಡೋ ಸಾಧ್ಯತೆಗಳು ಹೆಚ್ಚಿನ ಮಟ್ಟಿಗಿವೆ ಅಂತ. ಇವಾಗ ಅಂತಹ ಸಮಸ್ಯೆ ಆಗಬಹುದು ಅಂತ ಏನಾದರೂ ಪರೀಕ್ಷೆಯಲ್ಲಿ ಕಂಡುಬಂದಲ್ಲಿ ಆ ಮಗುವಿಗೆ ಚಿಕಿತ್ಸೆ ಯಾವ ರೀತಿ ಕೊಡ್ತೀರಾ? ನಾನು ಹೇಳಿದಾಗೆ ಈಗ ಕಣ್ಣಿನ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಕಣ್ಣಿಂದ ಒಂದು ಪರೀಕ್ಷೆ ಮಾಡೇ ಮಾಡ್ತೀವಿ. ಯಾವುದೇ ಮಕ್ಕಳು 2000 ಗ್ರಾಮ್ಗಿಂತ ಕಡಿಮೆ ಹುಟ್ಟಿದ್ರೆ ಅಥವಾ 34 ವಾರಕ್ಕಿಂತ ಕಡಿಮೆ ಹುಟ್ಟಿರೋ ಮಕ್ಕಳಿಗೆ ನಾವೆಲ್ಲರಿಗೂ ಕಣ್ಣಿನ ಪರೀಕ್ಷೆ ಮಾಡೇ ಮಾಡ್ತೀವಿ. ಸೊ ಅದರಲ್ಲಿ ಏನಾದರೂ ತೊಂದರೆ ಕಂಡು ಬಂದಂತಲ್ಲಿ ಕೆಲವೊಂದೊಂದು ಸ್ಟೇಜಸ್ ಇದೆ, ಸ್ಟೇಜ್ 4 ಆ್ಯಂಡ್ ಸ್ಟೇಜ್ 5. ಆ ಸ್ಟೇಜಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಡೆವಲಪ್ ಆಯಿತು ಅಂತಂದರೆ ಲೇಸರ್ ಥೆರಪಿ ಅಂತ ಕೊಡ್ತೀವಿ. ಸೊ ಲೇಸರ್ ಥೆರಪಿಲಿ ಏನಾಗುತ್ತೆ ಅಂದರೆ ಆ ರಕ್ತನಾಳಗಳು ನಿಂತೋಗಿರುತ್ತೆ ಒಂದು ಸ್ಟೇಜ್ಗೆ ಹೋಗಿ, ಅದು ಕೊನೆಯವರೆಗೂ ತಲುಪಿರೋದಿಲ್ಲ ರೆಟಿನಾದ ಮೂಲೆ ಭಾಗಗಳಿಗೆ. ಸೊ ಅದನ್ನು ಮಾಡಿದಾಗ ಅದು ವ್ಯಾಸ್ಕುಲರ್ ಪ್ರಾಲಿಫರೇಷನ್ ಅಂತ ಹೇಳಿದೆ, ಅಲ್ಲಿವರೆಗೂ ಅದು ಮುಂದೆ ಬೆಳೀತಾ ಹೋಗುತ್ತೆ. ಸೊ ಇದು ಕಣ್ಣಿಗಾಯಿತು. ಸೊ ಕಿವಿದು ಯೂಶ್ವಲಿ, ಸೊ ದಿಸ್ ಆರ್ ಆಲ್ ದ ಸ್ಪೆಷಲ್ ಸೆನ್ಸಸ್ ವಿಚ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಕಿವಿದು ಏನಾದರೂ ತೊಂದರೆ ಇದ್ದು ಬಂದಲ್ಲಿ ಸೊ ಅದಕ್ಕೆ ಇಯರಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅಂದರೆ ಇಯರಿಂಗ್ ಹೇಡ್ಸ್ ಅಂತ ಹೇಳ್ತೀವಿ, ಇಯರಿಂಗ್ ಹೇಡ್ ಎಲ್ಲ ಕೊಟ್ಟು ಅದನ್ನು ಇದು ಮಾಡ್ತೀವಿ. ಸೊ ಅದೇ ಥರ ಏನಾದರೂ ಇದು ಲಂಗ್ ಡಿಸೀಸ್ ಅಂತ ಹೇಳಿದ್ನಲ್ಲ, ಕ್ರಾನಿಕ್ ಲಂಗ್ ಡಿಸೀಸ್, ಅದಕ್ಕೆ ತಕ್ಕಂಗೆ ಮುಂದೆ ಬರೆದಿರೋಂಥ ಥರ ಅಂದರೆ ಇದು ರಿಸ್ಟ್ರಿಕ್ಟಿವ್ ಲಂಗ್ ಡಿಸೀಸ್ ಆಗ್ಬೋದು. ಸೊ ಅವರಿಗೆಲ್ಲ ಈ ಸ್ಪ್ರೇಸ್ ಎಲ್ಲ ಬರುತ್ತೆ, ಅಂದರೆ ಮೀಟರ್ ಡೋಸಿನ ಅಂತ ಬರುತ್ತೆ. ಸೊ ಆಗ ಅದನ್ನೆಲ್ಲ ಯೂಸ್ ಮಾಡಿ ಅದನ್ನು ತಡೆಗಟ್ಟೆ ಅಂತಲೂ ಮತ್ತು ಕಡಿಮೆ ಪ್ರಮಾಣದಲ್ಲಿ ಅದು ಮ್ಯಾನಿಫೆಸ್ಟ್ ಆಗುವಂಥದ್ದನ್ನ ಇದು ಮಾಡ್ಬೋದು. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೋತೀನಿ. ವೀಕ್ಷಕರೇ, ಇದೇ ಪ್ರೀಮೆಚೂರ್ಡ್ ಬೇಬಿ ಬಗ್ಗೆ ಇನ್ನೊಬ್ಬ ತಜ್ಞರು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರು ಏನು ಹೇಳ್ತಾರೆ ಬನ್ನಿ ತಿಳ್ಕೋಣ. ಇಲ್ಲಿ ಹುಟ್ಟಿದ ಮಕ್ಕಳು ಪ್ರಿಮೆಚೂರ್ ಬೇಬಿ ಅಂತ ಹೇಳಿದ್ರೆ 37 ವಾರದಕ್ಕಿಂತ ಮುಂಚೆ ಹೆರಿಗೆ ಆಗಿದ್ದು ಸಣ್ಣ ಮಕ್ಕಳುಗಳಿಗೆ ಅವಾಗ ನಾನಾ ರೀತಿ ತೊಂದರೆಗಳಿರುತ್ತೆ. ಯಾಕಂದರೆ ದೇ ಆರ್ ಬಾರ್ನ್ ಪ್ರಿಮೆಚೂರ್, ಮುಂಚೆ ಹುಟ್ಟಿರೋದ್ರಿಂದ ವೇಟ್ ಕಮ್ಮಿ ಇರ್ತಾರೆ, ಆಮೇಲೆ ಇಮ್ಮೆಚೂರ್ ಇರುತ್ತೆ, ಆರ್ಗನ್ಸ್ ಇಮ್ಮೆಚೂರಿಟಿ ಇರುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಡಯಾಗ್ನೋಸ್ ಮಾಡಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಲವು ಸತಿ ಟರ್ಮ್ ಬೇಬೀಸ್ಗೆ ಅವರು ಕೆಲವು ಬೇರೆ ಥರ ಪ್ರಾಬ್ಲಮ್ಸಲ್ಲಿ ಬರ್ತಾರೆ. ಸೊ ಹುಟ್ಟಿದಾಗ ಸ್ವಲ್ಪ ಅಳದೆ ಇರ್ಬೋದು ಅಥವಾ ಕಂಜಿನೆಟಲ್ ಪ್ರಾಬ್ಲಮ್ಸ್ ಇರ್ಬೋದು, ಯಾವುದೇ ರೀತಿ ತೊಂದರೆಗಳಿದ್ರು ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟಿಗೆ ದಾಖಲೆ ಆಗಿ ಅವಾಗೆ ನಾವು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಪ್ರೀಮೆಚೂರ್ಡ್ ಬೇಬಿ ಆದ ತಕ್ಷಣ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಸೂಕ್ತವಾದಂತಹ ಚಿಕಿತ್ಸೆ ಎಚ್ಚರಿಕೆಯಿಂದ ಆ ಮಗುವಿನ ಆರೈಕೆ ಅತಿ ಸೂಕ್ಷ್ಮವಾಗಿ ಮಾಡಲಾಗುತ್ತೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಆಗದೇ ಇರೋ ರೀತಿ ಕೂಡ ಸಾಕಷ್ಟು ಚಿಕಿತ್ಸೆಗಳು ಈಗಾಗಲೇ ಸಿಗ್ತಾ ಇದೆ. ಈಗ ಇದ್ರ ಬಗ್ಗೆ ನಮ್ಮ ಜೊತೆ ಪ್ರಶ್ನೆ ಕೇಳೋದಕ್ಕೆ ಮೈಸೂರಿಂದ ರಮ್ಯಾ ಕರೆ ಮಾಡಿದ್ದಾರೆ. ರಮ್ಯಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ ಹಲೋ ಡಾಕ್ಟರ್, ನನಗೆ 8.5 ತಿಂಗಳು ಡೆಲಿವರಿ ಆಯಿತು. ಹಾಂ ಹೇಳಿಮ್ಮ. ಅದು ಮಗು ಬೆಳವಣಿಗೆನೆ ಆಗಿರ್ಲಿಲ್ಲ, ಫುಲ್ ಕಣ್ಣು ನೋಡಕ್ ಕಾಣ್ತಾ ಇಲ್ಲ ಅಂದ್ರು, ಮತ್ತೆ ಮಾತು ಬರಲ್ಲ ಅಂತ ಹೇಳಿದ್ರು. ಡಾಕ್ಟರ್ ಹತ್ರ ಚೆಕಪ್ ಮಾಡ್ತಿದ್ಕೆ 24 hours ಟೈಮ್ ಕೊಟ್ಟಿದ್ರು. ಎಕ್ಸ್ಪೈರ್ ಆಗ್ಬಿಡ್ತು ಮಗು, 5 months ಆಯ್ತು. ನೆಕ್ಸ್ಟ್ ಆ ರೀತಿ ಏನಾದ್ರೂ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆದಾಗ ಆ ರೀತಿ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಏನ್ ಕೇರ್ ತಗೊಂಬೇಕು ಅಂತ. ಓಕೆ ನೋಡಿಮ್ಮ, ನಿಮ್ಮದು ಮಗು 30 ನೀವು ಹೇಳ್ತಿರೋ ನೋಡಿದ್ರೆ 36 weeks ಆಗಿ 34 to 35 weeks ಆದಾಗಿದೆ. ಸೊ ಜೊತೆಗೆ ತೂಕ ಬೇರೆ ಕಡಿಮೆ ಇದೆ ಅಂತ ಹೇಳ್ತಿದ್ದೀರಾ. ನೀವು 34-35 weeks ಎರಡು ಕಾಲು ಕೆಜಿ ಇರಬೇಕು ಪಾಪು. ಸೊ ಅದಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಸೊ ನಾವು ಎರಡು ಥರ ಮಾಡ್ತೀವಿ. ಪ್ರೀಮೆಚೂರ್ ಅಂದಿದ ತಕ್ಷಣ ಎಲ್ಲರೂ ಒಂದೇ ವೆಯ್ಟ್ ಅಂತಲ್ಲ. ಸೊ ಆ ಪ್ರೀಮೆಚೂರ್ ಈಗ 28 ವಾರಕ್ಕೆ ಸಾಧಾರಣವಾಗಿ 1-1.5 kg ಇರ್ತಾರೆ. ಅದೇ ಪ್ರೀಮೆಚೂರ್ 34 ವಾರಕ್ಕೆ 2-2.5 kg ಇರ್ತಾರೆ. ಸೊ ನಿಮಗೆ ಆ ಪ್ರೀಮೆಚೂರಿಟಿಲಿ ಎಷ್ಟು ವೆಯ್ಟ್ ಇತ್ತು ಅಂದರೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಮಗುದು ಗ್ರೋತ್ ಕಡಿಮೆ ಇತ್ತಾ, ಅಂದರೆ IUGR ಅಂತ ಹೇಳ್ತೀವಿ, ಸ್ಮಾಲ್ ಫಾರ್ ಜೆಸ್ಟೇಷನ್. ಸೊ ಆ ಥರ ಇತ್ತು ಅಂತಂದರೆ ಅದು ಏನು ಕಾರಣಕ್ಕಾಗಿದೆ ಅದನ್ನು ನಾವು ಕಂಡುಹಿಡಿಬೇಕಾಗ್ತದೆ ಒಂದು. ಆಮೇಲೆ ಎರಡನೇದು, ನಿಮಗೆ ಮಗು ಹುಟ್ಟಿದ ತಕ್ಷಣ ಹತ್ತಿದೆಯಾ? ಸೊ ಹುಟ್ಟಿದ ತಕ್ಷಣ ಹತ್ತಿಲ್ಲ ಅಂತಂದರೆ ಮಗುಗೆ ಎಲ್ಲ ಅಂಗಾಂಗಗಳಿಗೂ ರಕ್ತಚಲನೆ ಆಗೋದು ಸ್ವಲ್ಪ ತೊಂದರೆ ಆಗಿರ್ಬೋದು. ಸೊ ಆ ಥರ ಏನಾದ್ರು ಆಗಿದೆಯಾ? ಆಮೇಲೆ ಹುಟ್ಟನೆ ಏನಾದರೂ ಅಂಗವಿಕಲತೆ ಆಗಿತ್ತಾ, ಅಂದರೆ ಮಾಲ್ಫಾರ್ಮೇಷನ್ಸ್ ಅಂತ ಹೇಳ್ತೀವಿ. ಸೊ ಕೆಲವೊಂದೊಂದು ಮುಂದಿನ ಜೀವನದ ಜೊತೆ ಅದು ಮುಂದೆ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಸಪೋಸ್ ಈಗ ಲೈಫ್ ಥ್ರೆಟನಿಂಗ್ ಮಾಲ್ಫಾರ್ಮೇಷನ್ಸ್ ಅಂತ ಹೇಳ್ತೀವಿ, ತುಂಬ ತೀವ್ರವಾದ ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ ಬ್ರೈನ್ ಬೆಳೆದಿರನೇ ಇರ್ಬೋದು ಅಥವಾ ಬೆನ್ನಲ್ಲಿ ನಾವು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಸೊ ಕೆಲವೊಂದೊಂದು ಕಂಡೀಷನ್ನು
ಅದು ಜೀವನನ ಮುಂದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಸೊ ಆ ಥರದ್ದೇನಾದರೂ ಇತ್ತಾ? ಸೊ ಅದನ್ನೆಲ್ಲ ನೋಡಿ ನಾವು ನಿಮ್ಮದು ಮುಂಚಿನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ನೋಡಿ ನಿಮ್ಮ ಡಾಕ್ಟ್ರಿಗೆ ತೋರಿಸಿದ್ರೆ, ಸೊ ಕೆಲವೊಂದೊಂದು ಕಂಡೀಷನ್ಗೆ ನಾವು ಮುಂಚೆನೇ ಟೆಸ್ಟ್ ಮಾಡಬೇಕಾಗ್ತದೆ. ಕೆಲವೊಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಅಂತಂದರೆ ನೀವು ಡೆಲಿವರಿ ಆಗೋಕ್ಕಿಂತ ಮುಂಚೆನೇ ನಾವು ಅದನ್ನು ಆ ಥರ ಇದೆಯಾ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಸೊ ಆ ಸ್ಕ್ರೀನಿಂಗ್ ಟೆಸ್ಟ್ ಪಾಸಿಟಿವ್ ಬಂತು ಅಂತಂದರೆ ನೆಕ್ಸ್ಟು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಮಾಡ್ತೀವಿ. ಅಂದರೆ ಆ ಸ್ಕ್ರೀನಿಂಗ್ ಟೆಸ್ಟಲ್ಲಿ ಪಾಸಿಟಿವ್ ಬಂದಿರೋದು ಅದು ನಿಜನಾ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಾವು ಇದ್ದು ಮುಂದಿನ ಇದನ್ನು ಕ್ರಮನ ಕೈಗೊಳ್ಳಬಹುದು. ಇವಾಗ ದಾವಣಗೆರೆಯಿಂದ ಶಶಿಶೇಖರ್ ಕರೆ ಮಾಡಿದ್ದಾರೆ. ಶಶಿಶೇಖರ್, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ ಮೇಡಮ್, ಮಾತಾಡಿ. ಹಲೋ ಹೇಳಿ. ಹಲೋ ಸರ್. ಹಾ ಹೇಳಿ ಹೇಳಿ. ಸರ್, ನಮ್ಮ ಮಗುವಿಗೆ ಫಿಮೇಲ್ ಬೇಬಿ, ಓಕೆ, ಅದು ಫ್ಯಾಕ್ಟರ್ 13 ಡಿಫಿಷಿಯನ್ಸಿ ಅಂತ ಹೇಳಿದ್ದಾರೆ ಡಾಕ್ಟರ್. ಹೌದು. ಅದನ್ನ ಈಗ ನಾವು ಫ್ಯಾಕ್ಟರ್ 13 ಕಾನ್ಸಂಟ್ರೇಟ್ ಅಂತ ಔಷಧಿ ಇಲ್ಲಿ ಸಿಗಲ್ಲ ಅಂತ ಇಂಡಿಯಾದಲ್ಲಿ. ಹೌದು. ಅದನ್ನ ಈಗ ಇಲ್ಲಿ ಹಾಕಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಸಿ, ಅದು ನಿಮಗೆ ಫ್ಯಾಕ್ಟರ್ ಡಿಫಿಷಿಯನ್ಸಿ ಇದ್ರೆ ಅದು ದಿನನಿತ್ಯ ಇದಕ್ಕೆ ಅದೇನು ಬೇಕಾಗೋದಿಲ್ಲ. ಸೊ ಕೆಲವೊಂದು ಸ್ಟ್ರೆಸ್ ಅಂತ ಹೇಳ್ತೀವಿ, ಸ್ಟ್ರೆಸ್ ಅಂತ ಅಂದಾಗ ಮಗುಗೆ ಇನ್ಫೆಕ್ಷನ್ ಆದಾಗ ಅಥವಾ ಇಂಜೆಕ್ಷನ್ ಕೊಟ್ಟಾಗ ಆ ಟೈಮಿನಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು, ಏಟ್ ಬಿದ್ದಾಗ. ಸೊ ಆ ಟೈಮಿನಲ್ಲಿ ಜಾಸ್ತಿ ಆಗ್ಬೋದು. ಸೊ ಆ ಟೈಮಲ್ಲಿ ನಿಮಗೆ ಫ್ಯಾಕ್ಟರ್ ಕಾನ್ಸಂಟ್ರೇಟು ನಿಮಗೆ ಇಂಡಿಯಲ್ಲಿ ಸಿಗ್ತಾ ಇಲ್ಲ 13, ಬಟ್ ಇಂಪೋರ್ಟ್ ಮಾಡ್ಕೊಬೋದು, ಈ ಹ್ಯಾವ್ ಫೆಸಿಲಿಟಿ. ಅದಿಲ್ಲ ಅಂತಂದರೆ ನಿಮಗೆ ಫ್ರೆಶ್ ಫ್ರೋಜನ್ ಪ್ಲಾಸ್ಮಾ ಅಂತ ಬರುತ್ತೆ, ಅದರಲ್ಲಿ ನಿಮ್ಗೆ ಫ್ಯಾಕ್ಟರ್ 13 ಕಾನ್ಸಂಟ್ರೇಟ್ ಇರುತ್ತೆ, ಬಟ್ ಅಂಶ ಕಡಿಮೆ ಇರುತ್ತೆ, ಅದು ಪ್ರಾಮಾಣಿಕ ಅದರ ಪ್ರಮಾಣ ಕಡಿಮೆ ಇರುತ್ತೆ, ಬಟ್ ಎಲ್ಲ ಕ್ಲಾಟಿಂಗ್ ಫ್ಯಾಕ್ಟರ್ಸು ಅದರಲ್ಲಿರುತ್ತೆ. ಅದನ್ನು ಕೊಟ್ಟರೆ ಆವಾಗ ಕ್ಲಾಟ್ ರಕ್ತನ ಎಪ್ ಕಟ್ಟಿಸ್ಬೋದು. ಓಕೆ. ಈಗ ಬೆಂಗಳೂರಿಂದ ಶೋಭಾ ಕರೆ ಮಾಡಿದ್ದಾರೆ. ಶೋಭಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಶೋಭಾ ನನ್ನ ಧ್ವನಿ ಕೇಳ್ತಿದೆಯಾ? ಓಕೆ, ಕರೆ ಕಟ್ಟಾಗಿದೆ ಅನಿಸುತ್ತೆ. ಡಾಕ್ಟರ್, ಒಂದು ವೇಳೆ ಇವಾಗ ಪ್ರೀಮೆಚೂರ್ ಬೇಬಿ ಆಗೋ ಸಾಧ್ಯತೆಗಳು ಇದೆ ಅಂತ ಮೊದಲೇ ಗೊತ್ತಾಯಿತು ಅಂದರೆ ತಾಯಿಗೆ ಏನೆಲ್ಲ ಕೇರ್ ತೊಗೋಬೇಕಾಗುತ್ತೆ, ಏನೆಲ್ಲ ಮುನ್ನೆಚ್ಚರಿಕೆ ತೊಗೋಬೇಕಾಗತ್ತೆ? ಸೊ ಒಂದು ಪ್ರೀಮೆಚೂರ್ ಕಾಂಟ್ರಾಕ್ಷನ್ಸ್ ಅಂತ ಹೇಳ್ತೀವಿ, ಅಂದರೆ ತಾಯಿಗೆ ಗರ್ಭ ಕಾಂಟ್ರಾಕ್ಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಆವಾಗ ತಾಯಂದಿರು ಈ ಹಾಸ್ಪಿಟಲ್ಗೆ ಹೋಗಿ ಅದೇ ಪ್ರಸೂತಿ ಮಾಡೋ ತಜ್ಞರ ಹತ್ರ ಹೋಗಿ, ಸೊ ಟೋಕೋಲೈಟಿಕ್ಸ್ ಅಂತ ಹೇಳ್ತೀವಿ, ಸೊ ಅದನ್ನು ಯೂಸ್ ಮಾಡಿ ಅದನ್ನು ಯುಟ್ರೈನ್ ಕಾಂಟ್ರಾಕ್ಷನ್ಸ್ನ ಪೋಸ್ಟ್ಪೋನ್ ಮಾಡೋದು. ಅದರಿಂದ ಮೋಸ್ಟ್ ಆಫ್ ದ ಟೈಮ್ಸ್ ದೇ ಇನ್ ಅದನ್ನು ಅವಾಯ್ಡ್ ಮಾಡೋದು. ಪ್ರೀಮೆಚೂರ್ ಅವಾಯ್ಡ್ ಮಾಡೋ ಸಾಧ್ಯತೆಗಳು ಸಾಧ್ಯ ಇದೆ ಒಂದು. ಆಮೇಲೆ ಎರಡನೇದು, ಕೆಲವು ತಾಯಂದಿರಿಗೆ ಇನ್ಫೆಕ್ಷನಿಂದ ಯುಟ್ರಸ್ ಕಾಂಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿರ್ಬೋದು. ಸೊ ಆ ಇನ್ಫೆಕ್ಷನ್ ಟ್ರೀಟ್ ಮಾಡಿ ಅದನ್ನು ಮಾಡಿದ್ರು ಅದನ್ನು ಯು ಕ್ಯಾನ್ ಪೋಸ್ಟ್ಪೋನ್ ಥಿಂಗ್ಸ್. ಆಮೇಲೆ ಕೆಲವು ಮಕ್ಕಳು ತಾಯಂದಿರಿಗೆ ತುಂಬ ಬಿ ಪಿ ಇದ್ದರೆ ವೇರ್ ತುಂಬ ಜೀವಕ್ಕೆ ಅಪಾಯ ಆಗೋ ಅಂಥ ಲೆವೆಲಲ್ಲಿ ಜೀವಕ್ಕೆ ಅಪಾಯ ಆಗೋ ಅಂಥ ಬಿ ಪಿ ಲೆವೆಲ್ಸ್ ಇತ್ತು ಅಂತಂದರೆ, ಸೊ ಅವಾಗ ರೆಸ್ಟ್ ತಾಯಿಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಹೇಳಿ ಆಮೇಲೆ ಸೂಕ್ತವಾದ ಬಿ ಪಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಆವಾಗೂ ಕೂಡ ಪೋಸ್ಟ್ಪೋನ್ ಮಾಡ್ಬೋದು. ಓಕೆ, ಒಂದು ವೇಳೆ ಮುನ್ನೆಚ್ಚರಿಕೆ ತಗೊಂಡ್ರೆ ತಡೆಯುವಂತಹ ಸಾಧ್ಯತೆಗಳು ಇವೆ. ಸೊ ವೀಕ್ಷಕರೇ, ಇಂತಹ ಸಮಸ್ಯೆಗಳು, ಇಂತಹ ಅನುಮಾನಗಳು ನಿಮ್ಮನ್ನು ಕಾಡ್ತಾ ಇದ್ರೆ ನೀವು ಕೂಡ ಕರೆ ಮಾಡಬಹುದು, ಸೂಕ್ತ ಸಲಹೆಯನ್ನು ಡಾಕ್ಟರಿಂದ ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ಅದಾದ ನಂತರ ಸುಹಾಸಿನಿ ಮುಂದುವರಿಯುತ್ತೆ.